ವಿಜಯ ರಾಘವೇಂದ್ರ, ಸ್ಪಂದನಾ ಶಿವರಾಮ್ ಇಬ್ಬರು ಕೂಡ ಅನ್ಯೋನ್ಯ ಜೋಡಿಗಳು. ಇಬ್ಬರು ಕೂಡ ಮಲ್ಲೇಶ್ವರಂನಲ್ಲಿ ಶೇಷಾದ್ರಿಪುರಂನಲ್ಲಿ ಓದಿದ್ದವರು. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಚಿನ್ನೇಗೌಡರ ಮಕ್ಕಳಾದ ಶ್ರೀಮುರುಳಿ ಹಾಗೆ ವಿಜಯ ರಾಘವೇಂದ್ರ ಇಬ್ಬರು ಕೂಡ ಓದ್ತಾ ಇದ್ರು. ಹಾಗೆಯೇ ಬಿ ಕೆ ಶಿವರಾಮ್ ಪುತ್ರಿ ಕೂಡ ಮಲ್ಲೇಶ್ವರದಲ್ಲಿ ಅವರ ಕುಟುಂಬ ಇತ್ತು. ಅವರು ಕೂಡ ಮಲ್ಲೇಶ್ವರ ಹಾಗೆ ಶೇಷಾದ್ರಿಪುರ ಕಾಲೇಜಲ್ಲಿ ಓದ್ತಾ ಇದ್ರು. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಪ್ರೀತಿ ಚಿಗುರಿತ್ತು. ಪ್ರೀತಿ ಚಿಗುರಿದ ನಂತರ, ಇದು ಎರಡೂ ಕುಟುಂಬಕ್ಕೆ ತಿಳಿದ ನಂತರ, ಇಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿ ಪ್ರೀತಿಸಿ ಮದುವೆಯಾಗಿದ್ರು. ಈ ಜೋಡಿ ಮದುವೆಯಾಗಿ ತಮ್ಮ 16ನೇ ವರ್ಷದ ಆ್ಯನಿವರ್ಸರಿಯನ್ನು ಕೂಡ ಪೂರ್ಣಗೊಳಿಸೋಕೆ ಕೇವಲ 19 ದಿನ ಅಷ್ಟೇ ಬಾಕಿ ಇತ್ತು. ಚಿತ್ರರಂಗದಲ್ಲಿ ಅತ್ಯಂತ ಚಟುವಟಿಕೆಯಾಗಿದ್ದಂತಹ ವಿಜಯ ರಾಘವೇಂದ್ರ ಅವರ ಜೊತೆಗೆ ಸದಾ ಬೆನ್ನೆಲುಬಾಗಿ ಸ್ಪಂದನ ನಿಂತುಕೊಂಡಿದ್ದರು. ನಿರಂತರವಾಗಿ ವಿಜಯ ರಾಘವೇಂದ್ರ ಅವರ ಸಿನಿಮಾಗಳು ಸೋಲ್ತಾ ಇದ್ದಾಗ ಕೂಡ ಧೈರ್ಯವನ್ನು ತುಂಬಿದ್ದು ಇದೆ ಸ್ಪಂದನ. ಆದರೆ ಇವತ್ತು ಆ ಸ್ಪಂದನ ಇಲ್ಲ. ಈ ನೋವು ವಿಜಯ ರಾಘವೇಂದ್ರ ಅವರಿಗೆ ಅದೆಷ್ಟು ಕಾಡ್ಬೋದು ಏನೋ. ಇದ್ದಕ್ಕಿದ್ದಂತೆ ಬಂದು ಎರಗಿದಂತಹ ಈ ಒಂದು ಸುದ್ದಿಯಿಂದ ಇಡೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಕನ್ನಡ ನಾಡೇ ಒಂಥರ ಶಾಕ್ನಲ್ಲಿದೆ. ಅದು ಎಷ್ಟು ಜನರನ್ನ ಈ ಹಾರ್ಟ್ ಅಟ್ಯಾಕ್ ಅನ್ನುವಂತಹ ಭೂತ ಬಲಿ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಇವತ್ತು ಸ್ಯಾಂಡಲ್ವುಡ್ಗೆ ಬಂದೆರಗಿದಂಥ ಈ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನಾ ಬ್ಯಾಂಕಾಕ್ನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದರು ಅನ್ನುವಂಥ ಸುದ್ದಿಯನ್ನು ಯಾರಿಗೂ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ವಿಜಯ ರಾಘವೇಂದ್ರ ಹಾಗೆ ಅವರ ಕುಟುಂಬಕ್ಕೆ ಶ್ರೀಮುರಳಿ ಚಿನ್ನೇಗೌಡರು ಅತ್ಯಂತ ಸಾತ್ವಿಕ, ಒಂಥರ ವಿವಾದಕ್ಕೆ ಒಳಗಾಗದ ಅಜಾತ ಶತ್ರುಗಳ ಕುಟುಂಬ ಅಣ್ಣವರ ಕುಟುಂಬಕ್ಕೆ ಧೈರ್ಯವನ್ನು ಕೊಡಲಿ ಆ ದೇವರು, ಶಕ್ತಿಯನ್ನು ತುಂಬಲಿ ಅನ್ನುವಂಥದ್ದು ಎಲ್ಲ ಅಭಿಮಾನಿಗಳ ಹಾರೈಕೆ.